ವಿದ್ಯಾರ್ಥಿಗಳೇ, ಈ ದಿನದ ತರಗತಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹಿಂದಿನ ಕ್ಲಾಸ್ ಅಲ್ಲಿ ನಾವು ಧನ ಪೂರ್ಣಾಂಕಗಳ ವರ್ಗಮೂಲಗಳನ್ನ ಹೇಗೆ ಸಂಖ್ಯಾಲಯಕ್ಕೆ ಮೇಲೆ ಗುರುತಿಸೋದು ಅನ್ನೋದನ್ನ ನೋಡಿದ್ದೇವೆ. ಪೈಥಾಗೊರಸ್ ಪ್ರಮೇಯವನ್ನು ಉಪಯೋಗಿಸಿಕೊಂಡಿದ್ದೇವೆ. ಹಾಗೆ ಅಲ್ಲಿ ಥಿಯೋಡೋರಸ್ ಚಕ್ರವನ್ನ ಕೂಡ ರಚಿಸುವುದು ಹೇಗೆ ಅಂತೇಳಿ ತಿಳ್ಕೊಂಡಿದ್ದೇವೆ. ಈಗಿನ ಒಂದು ತರಗತಿಯಲ್ಲಿ, ಇವತ್ತಿನ ಕ್ಲಾಸ್ ಅಲ್ಲಿ, ಧನ ವಾಸ್ತವ ಸಂಖ್ಯೆಯ ವರ್ಗಮೂಲವನ್ನು ಸಂಖ್ಯಾಲಯಕ್ಕೆ ಮೇಲೆ ಪ್ರತಿನಿಧಿಸುವುದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಪೂರ್ಣಾಂಕವಲ್ಲದ ವಾಸ್ತವ ಸಂಖ್ಯೆ ಆದ್ರೆ, ಪೂರ್ಣಾಂಕವಲ್ಲದ ಧನ ವಾಸ್ತವ ಸಂಖ್ಯೆ ಆದ್ರೆ ಅದರ ವರ್ಗಮೂಲವನ್ನು ಸಂಖ್ಯಾಲಯಕ್ಕೆ ಮೇಲೆ ಹೇಗೆ ಪ್ರತಿನಿಧಿಸುವುದು ಅಂತ. ಉದಾಹರಣೆಗೆ ವರ್ಗಮೂಲ 4.8, 4.8 ಸಂಖ್ಯಾಲಯಕ್ಕೆ ಮೇಲೆ ಗುರುತಿಸಲಿಕ್ಕೆ ನಮಗೆ ಗೊತ್ತಿದೆ. ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾಲಯಕ್ಕೆ ಮೇಲೆ ಗುರುತಿಸುವಾಗ ಅನುಕ್ರಮ ವರ್ಧನ ವಿಧಾನದಿಂದ ಬಿಡಿಸಿದ್ದೇವೆ. ಯಾವುದನ್ನ 4.8 ಅನ್ನಾದ್ರೆ ಬರ್ತದೆ. ಅದರ ವರ್ಗಮೂಲವನ್ನ ಸಂಖ್ಯಾಲಯಕ್ಕೆ ಮೇಲೆ ಗುರುತಿಸಬೇಕಾದ್ರೆ ಹೇಗೆ ಗುರುತಿಸಬೇಕು, ಇವತ್ತದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ರಫ್ ಡೈಗ್ರಾಮ್ ಮಾಡಿ ಹೇಗೆ ಅಂತ ತೋರಿಸ್ತೇನೆ, ಮತ್ತೆ ಸ್ಕೇಲ್ ಎಲ್ಲ ತಗೊಂಡು ಅಳತೆಗೆ ಅನುಗುಣವಾಗಿ ಮಾಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಯಾವ ಸಂಖ್ಯೆಯ ವರ್ಗಮೂಲ ಕೇಳಿದಾರೋ ಅಷ್ಟು ಮೂಲಮಾನವುಳ್ಳ ಒಂದು ರೇಖಾ ಖಂಡ ಹಿಡ್ಕೊಳ್ಬೇಕು. ಇಲ್ಲಿ 4.8 ವರ್ಗಮೂಲ ಹೇಳಿದಾರಲ್ವಾ, 4.8 ಮೂಲಮಾನವುಳ್ಳ ಒಂದು ರೇಖಾ ಖಂಡ ಎಳಿಬೇಕು. ಅದನ್ನು ಎಒ ಅಂತ ಹೆಸರಿಸ್ತೇನೆ. ಎಒ ಎಷ್ಟಿದೆ, 4.8 ಸೆಂಟಿಮೀಟರ್. ಅದು ಸೆಂಟಿಮೀಟರ್ ಎಒ ಎಷ್ಟಿದೆ, 4.8 ಸೆಂಟಿಮೀಟರ್. 4.8 ಮಾನಗಳಿವೆ. ಯಾವುದರ ವರ್ಗಮೂಲ ಕೇಳಿದಾರೋ ಆ ಅಳತೆಯ ರೇಖಾಖಂಡ ಎಒ ಎಳೆದಿದ್ದೇನೆ. ಇದನ್ನ ಒಂದು ಮೂಲಮಾನಗಳಷ್ಟು ಜಾಸ್ತಿ ಮಾಡುದು. ನಾನಿಲ್ಲಿ ಮೂಲಮಾನ ಸೆಂಟಿಮೀಟರ್ ಇಟ್ಕೊಂಡಿದ್ದೇನೆ ಅಲ್ವಾ, ಇದನ್ನ 1 ಸೆಂಟಿಮೀಟರ್ ಜಾಸ್ತಿ ಮಾಡ್ತೇನೆ. ಇದನ್ನ ಬಿ ಅಂತ ಹೆಸರಿಸ್ತೇನೆ. ಈಗೇನ್ ಮಾಡ್ಬೇಕು, ನೀವು ಎಬಿಯ ಮಧ್ಯ ಬಿಂದುವನ್ನ ಗುರುತಿಸಬೇಕು. ಯಾವುದರ ಮಧ್ಯ ಬಿಂದು, ಎಬಿಯ ಮಧ್ಯ ಬಿಂದು. ಹೇಗೆ ಮಧ್ಯ ಬಿಂದು ಗುರುತಿಸೋದು, ಕರೆಕ್ಟ್ ಲಂಬಾರ್ಧಕ ಹೇಳ್ಕೊಳ್ಬೇಕು. ಕೈವಾರವನ್ನ ಎಬಿಯ ಅರ್ಧಕ್ಕಿಂತ ಹೆಚ್ಚಿನ ಅಳತೆ ಸರಿಪಡಿಸಿಕೊಂಡು ಎಯಲ್ಲಿ ಇಟ್ಟು ಎಬಿಯ ಮೇಲ್ಭಾಗದಲ್ಲಿ ಒಂದು ಕಂಸ, ಕೆಳಭಾಗದಲ್ಲಿ ಒಂದು ಕಂಸ. ಅದೇ ರೀತಿ ಬಿಯಲ್ಲಿ ಇಟ್ಟು ಈ ಕಂಸಗಳನ್ನ ಕತ್ತರಿಸಬೇಕು. ಮತ್ತೆ ಸ್ಕೇಲ್ ತಗೊಂಡು ಇವುಗಳನ್ನ ಎರಡನ್ನು ಸೇರಿಸಬೇಕು. ಆಗ ಇದು ನನ್ನಿಂದ ರಫ್ ಡೈಗ್ರಾಮ್. ಆಗ ಇದೇನಾಗ್ತದೆ, ಮಧ್ಯ ಬಿಂದು ಆಗ್ತದೆ, ಮಿಡ್ ಪಾಯಿಂಟ್ ಎಂ ಅಂತ ಸೂಚಿಸ್ತೇನೆ. ಈಗ ಕೈವಾರವನ್ನ ಎಂ ಎ ಅಥವಾ ಎಂ ಬಿ ಅಳತೆಗೆ ಸರಿ, ಎರಡು ಅಳತೆ ಒಂದೇ, ಯಾಕೆಂದ್ರೆ ಇದು ಮಧ್ಯ ಬಿಂದು ಆಗಿರ್ತದಲ್ವಾ. ಕೈವಾರವನ್ನ ಎಂ ಎ ಅಥವಾ ಎಂ ಬಿ ಅಳತೆಗೆ ಸರಿಪಡಿಸಿಕೊಂಡು ಎಂ ಅಲ್ಲಿಟ್ಟು ಒಂದು ಅರ್ಧ ವೃತ್ತ ಎಳಿಬೇಕು. ಈಗ ಓ ಬಿಂದುವಿನಲ್ಲಿ ಒಂದು ಲಂಬರೇಖೆ ಎಳಿಬೇಕು, ಲಂಬವನ್ನು ಎಳಿಬೇಕು. ಅದು ಅರ್ಧ ವೃತ್ತವನ್ನ ಒಂದು ಬಿಂದುವಿನಲ್ಲಿ ಛೇದಿಸ್ತದೆ. ಆ ಬಿಂದುವನ್ನ ಸಿ ಅಂತ ಹೆಸರಿಸ್ತೇನೆ. ಈಗ ಮಕ್ಕಳೇ, ಓಸಿಯ ಅಳತೆ ವರ್ಗಮೂಲ 4.8 ಆಗಿರ್ತದೆ. ನಮಗಿದನ್ನ ಸಂಖ್ಯಾಲಯಕ್ಕೆ ಮೇಲೆ ಗುರುತಿಸಬೇಕಲ್ವಾ, ಆಗ ನಾವು ಈ ಓಬಿಯನ್ನ ವೃದ್ಧಿಸೋಣ, ಇದನ್ನೇ ಸಂಖ್ಯಾರೇಖೆ ಅಂತ ಪರಿಗಣಿಸೋಣ. ಇದನ್ನೇ ಸಂಖ್ಯಾರೇಖೆ. ಹೇಗೆ ಸಂಖ್ಯಾರೇಖೆ ಅಂತಂದ್ರೆ, ಈ ಓ ಬಿಂದುವಿನ ಓ ಬಿಂದು ಏನ್ ಸೂಚಿಸ್ತದೆ ಅದು 0 ಸೂಚಿಸಿದಂತ ಇಟ್ಕೊಳ್ಳೋಣ. ಹಾಗೆ ಬಿ ಬಿಂದು 1 ಪುನಃ ಮುಂದೆ 1 ಸೆಂಟಿಮೀಟರ್ ಮಾರ್ಕ್ ಮಾಡ್ತಾ ಹೋಗೋಣ. ಒಂದೊಂದು ಮೂಲಮಾನಕ್ಕೆ 0, 1, 2, 3 ಹೀಗೆ ಸಂಖ್ಯಾರೇಖೆಯಾಗಿ ಪರಿಗಣಿಸೋಣ. ಯಾವಾಗಲೂ ಸಂಖ್ಯಾರೇಖೆಯಾಗಿ ಪರಿಗಣಿಸಬೇಕಾದ್ರೆ ಇಂತಹ ಲೆಕ್ಕದಲ್ಲಿ ಓ ಬಿಂದು ಇದ್ದಲ್ಲಿ 0, ಬಿ ಬಿಂದು ಇದ್ದಲ್ಲಿ 1 ಇದೆ ಅನ್ನೋದನ್ನ ಹಾಗೆ ಇಟ್ಕೊಂಡು ಸಂಖ್ಯಾರೇಖೆಯನ್ನು ವೃದ್ಧಿಸು. ಈಗ ನಮ್ಗೆ ಸಂಖ್ಯಾರೇಖೆ ಮೇಲೆ ವರ್ಗಮೂಲ 4.8 ಸೂಚಿಸಬೇಕಲ್ವಾ. ಕೈವಾರವನ್ನ ಓ ಸಿ ಅಳತೆ ಸರಿಪಡಿಸಿಕೊಂಡು ಒಂದು ಕಂಸ ಎಳಿಬೇಕು. ಅದು ಸಂಖ್ಯಾರೇಖೆಯನ್ನು ಯಾವ ಬಿಂದು ಛೇದಿಸ್ತದೋ ಈ ಬಿಂದುವೇ ವರ್ಗಮೂಲ 4.8 ಆಗ್ತದೆ. ಹೇಗೆ ಹೇಳುದಿದೆ ವರ್ಗಮೂಲ 4.8 ಅಂತ? ಇದಕ್ಕೆ ಇದರ ಹಿಂದಿರುವ ತತ್ವ ಏನು, ಯಾವ ಆಧಾರದಲ್ಲಿ ನಾವು ಈ ಬಿಂದು ವರ್ಗಮೂಲ 4.8 ಆಗಿರ್ತದೆ ಅಂತ ಹೇಳ್ಬೋದು, ಅದನ್ನೊಮ್ಮೆ ನೋಡ್ಬಿಡೋಣ. ಮಕ್ಕಳೇ, ಇಲ್ಲಿ ಕೂಡ ನಾವು ಪೈಥಾಗೊರಸ್ ಪ್ರಮೇಯವನ್ನ ಉಪಯೋಗಿಸ್ತೇವೆ.
ಹೇಗೆ ಒಂದು ಜನರಲ್ ಆಗಿ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ನಮ್ಗೆ ಯಾವ್ದೋ ಒಂದು ನಂಬರ್ ಎಕ್ಸ್ ಅಂದ್ರೆ ವರ್ಗಮೂಲ ಎಕ್ಸ್ ಅನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕು ಅಂತ ಇಟ್ಕೊಂಡು, ಅದು 4.8 ಇರ್ಬೋದು, 6.7 ಇರ್ಬೋದು, ಯಾವ್ದು ಇರ್ಬೋದು, ವರ್ಗಮೂಲ ಎಕ್ಸ್ ಅನ್ನ ಸಂಖ್ಯಾ ರೇಖೆ ಗುರುತಿಸಬೇಕು. ನಾನು ಹೇಳಿದ ಮೆಥಡ್ ಏನು, ಮೊದಲಿಗೆ ಎಕ್ಸ್ ಮೂಲಮಾನದಷ್ಟು ಉದ್ದದ ಏನ್ ಮಾಡ್ಬೇಕು, ರೇಖಾಖಂಡ ಹೇಳ್ಕೊಳ್ಬೇಕು ಎಒ. ಆಮೇಲೆ ಇದನ್ನ 1 ಸೆಂಟಿಮೀಟರ್ ಅಷ್ಟು ವೃದ್ಧಿಸಬೇಕು ಬಿ, ಇದು 1 ಸೆಂಟಿಮೀಟರ್ ಆಗಿರ್ತದೆ. ಆಮೇಲೆ ಎ ಬಿಯ ಲಂಬಾರ್ಧ ಅಂತ ಹೇಳುದು ಏನ್ ಮಾಡ್ಬೇಕು, ಎ ಬಿಯ ಮಧ್ಯ ಬಿಂದು ಎಂ ಗುರುತಿಸಬೇಕು. ಎಒ ದಳತೆ ಎಕ್ಸ್, ಒ ಬಿ ಅಳತೆ ಒಂದು ಮಾನ, ಈಗ ಎಂ ಮಧ್ಯ ಬಿಂದು ಆಯ್ತು, ಅರ್ಧ ವೃತ್ತ ಎಳಿಬೇಕು. ಸರಿ, ಒ ಬಿಂದುವಿನಲ್ಲಿ ಲಂಬ ಎಳಿಬೇಕು. ಆಗ ಏನನ್ನ ಸೂಚಿಸಿದೆ ನೋಡಿ, ಇಲ್ಲಿ 4.8 ಇದ್ದ ಕಾರಣ ಅದರ ವರ್ಗಮೂಲ. ಇಲ್ಲಿ ಎಒ ಎಕ್ಸ್ ಇದ್ರೆ ಓ ಸಿ ಏನನ್ನ ಸೂಚಿಸ್ತದೆ, ವರ್ಗಮೂಲ ಎಕ್ಸ್ ಅಂತ. ಹೇಗೆ ಹೇಳೋದು ಇದು ವರ್ಗಮೂಲ ಎಕ್ಸ್ ಅಲ್ಲಿ ಸೂಚಿಸ್ತದೆ ಅಂತ ನೋಡಿ, ಗಮನಿಸಿ ಒಂದ್ಸಲ ಎಂ ಸಿ ಅನ್ನ ಸೇರಿಸೋಣ, ಎಂ ಸಿ ಅನ್ನ ಸೇರಿಸೋಣ. ಈಗ ಇದು ಲಂಬ ಕೋನ ನಮ್ಗೆ ಗೊತ್ತಿದೆ, ನಾವು ಲಂಬ ಎಳೆದಿದ್ದೇವೆ, ಹಾಗಾಗಿ ಎಂ ಒ ಸಿ ಏನಾಯ್ತು, ಇದೊಂದು ಲಂಬ ಕೋನ ತ್ರಿಭುಜ ಆಯ್ತು. ಈಗ ಇದರಲ್ಲಿ ಎಂ ಸಿ ಅಳತೆ ಎಷ್ಟು ನೋಡಿ, ಇದೊಂದು ಅರ್ಧ ವೃತ್ತ. ಸರಿ, ಅರ್ಧ ವೃತ್ತ ಎಳೆಯುವಾಗ ಕೈವಾರನ್ನ ಯಾವ ಅಳತೆ ಸರಿಪಡಿಸ್ಕೊಂಡಿದ್ದೇವೆ, ಎಂ ಎ ಅಥವಾ ಎಂ ಬಿ ಅಳತೆ ಸರಿಪಡಿಸ್ಕೊಂಡಿದ್ದೇವೆ. ಹಾಗಾದ್ರೆ ಎಂ ಎ ಎನ್ನುವುದು ಅರ್ಧ ವೃತ್ತದ ತ್ರಿಜ್ಯ ಆಯ್ತು. ಹಾಗಾದ್ರೆ ಈ ತ್ರಿಜ್ಯದ ಅಳತೆ ಎಷ್ಟು ನೋಡಿ, ಎ ಬಿಯ ಸರಿಯಾಗಿ ಅರ್ಧದಷ್ಟು. ತ್ರಿಜ್ಯ ಎ ಬಿಯ ಸರಿಯಾಗಿ ಅರ್ಧದಷ್ಟು. ಹಾಗಾದ್ರೆ ಎ ಬಿ ಅಳತೆ ಎಷ್ಟು ನೋಡಿ, ಎ ಒ ಅಂದ್ರೆ ಎಕ್ಸ್, ಒ ಬಿ ಅಂದ್ರೆ ಒಂದು. ಹಾಗಾದ್ರೆ ಎ ಬಿ ಅಳತೆ ಎಷ್ಟಾಯ್ತು ನೋಡಿ, ಬರೀತೇನೆ ಇಲ್ಲಿ, ಎ ಬಿ ಅಳತೆ ಎಷ್ಟಾಯ್ತು, ಎಕ್ಸ್ ಪ್ಲಸ್ ಒಂದು. ಒಂದ್ಸಲ ಇದನ್ನು ಬರ್ಸೋಣ ನಾವು. ಎ ಬಿ ಅಳತೆ ಎಷ್ಟು, ಎಕ್ಸ್ ಪ್ಲಸ್ ಒಂದು ಎ ಬಿ ಅಳತೆ. ಈಗ ಎ ಎಂ ಅಂದ್ರೆ ಏನು, ಇದರ ಅರ್ಧದಷ್ಟು, ಯಾಕೆಂದ್ರೆ ಎಂ ಮಧ್ಯ ಬಿಂದು. ಆದ್ದರಿಂದ ಎ ಎಂ ಸಮ ಬಿ ಎಂ ಸಮ ಎಕ್ಸ್ ಪ್ಲಸ್ ಒಂದು ಭಾಗಿಸು ಎಂ. ಹಾಗಾದ್ರೆ ಎಂ ಒ ದ ಅಳತೆ ಎಷ್ಟು, ಎಂ ಒ ಅಂದ್ರೆ ಏನು, ಎಂ ಬಿ ಮೈನಸ್ ಒ ಬಿ. ಒ ಬಿ ಎಷ್ಟಿದೆ ಮಕ್ಕಳೇ, ಒಂದು ಮೂಲಮಾನ ಇದೆ ನಮಗೆ ಗೊತ್ತಿದೆ. ಹಾಗಾದ್ರೆ ಎಂ ಒ ಸಮ ಎಂ ಒ ಸಮ ಎಂ ಬಿ ಮೈನಸ್ ಒ ಬಿ. ಎಂ ಬಿ ಎಷ್ಟು, ಎಕ್ಸ್ ಪ್ಲಸ್ ಒನ್ ಬೈ ಟು ಮೈನಸ್ ಒ ಬಿ ಎಷ್ಟು, ಒಂದು. ಭಿನ್ನರಾಶಿಗಳನ್ನು ಕಳೆಯುವಾಗ ಛೇದದ ಲಸ ತಗೊಳ್ಬೇಕು, ಒಂದನ್ನ ಒಂದು ಭಾಗಿಸಿ ಒಂದೊಂದು ಬರೀಬೇಕಾದ್ರೆ, ಎರಡು ಒಂದರ ಲಸ ಎರಡು, ಇಲ್ಲಿ ಛೇದ ಎರಡೇ ಇದೆ, ಇಲ್ಲಿಯೂ ಎರಡೇ ಇದೆ, ಹಾಗಾಗಿ ಏನು ಬದಲಾವಣೆ ಇಲ್ಲ, ಎಕ್ಸ್ ಪ್ಲಸ್ ಒನ್. ಇಲ್ಲಿ ಛೇದ ಎಷ್ಟಿದೆ, ಒಂದಿದೆ, ನಾವದನ್ನ ಎಷ್ಟು ಮಾಡಿದ್ದೇವೆ, ಎರಡು ಮಾಡಿದ್ದೇವೆ. ಅಂದ್ರೆ ಒಂದ್ ಎರಡ್ಲಿ ಎರಡು, ಎರಡನ್ನ ಗುಣಿಸಿದಾಗ ಮೇಲೆ ಕೂಡ ಎರಡನ್ನು ಗುಣಿಸುವ, ಒಂದ್ ಎರಡ್ಲಿ ಎರಡು, ಇಲ್ಲಿ ಮೈನಸ್ ಚಿಹ್ನೆ ಇದೆ, ಮೈನಸ್ ಎರಡು. ಹಾಗಾದ್ರೆ ಎಷ್ಟಾಯ್ತು ಈಗ, ಎಕ್ಸ್ ಪ್ಲಸ್ ಒನ್ ಮೈನಸ್ ಟು. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು, ಮೈನಸ್ ಒಂದು ಭಾಗಿಸು ಎರಡು. ಹಾಗಾದ್ರೆ ಎಂ ಓದ ಅಳತೆ ಎಷ್ಟು, ಎಕ್ಸ್ ಮೈನಸ್ ಒಂದು ಭಾಗಿಸು ಎರಡು. ಈಗ ಎ ಎಂ ಅಂದ್ರೂ ಅರ್ಧ ವೃತ್ತದ ತ್ರಿಜ್ಯ, ಎಂ ಬಿ ಅಂದ್ರೂ ಅರ್ಧ ವೃತ್ತದ ತ್ರಿಜ್ಯ, ಎಂ ಸಿ ಅಂದ್ರೂ ಅರ್ಧ ವೃತ್ತದ ತ್ರಿಜ್ಯ. ನೋಡಿ ಹೀಗೆ ಮಣ್ಣ ಅರ್ಧ ವೃತ್ತ ಎಳಿತೇವಲ್ಲ, ಹಾಗಾದ್ರೆ ಎಂ ಸಿ ಅಳತೆ ಕೂಡ ಯಾವುದಕ್ಕೆ ಸಮ, ಎಂ ಎ ಅಳತೆಗೆ ಸಮ. ಎಂ ಎ ಸಮ ಎಂ ಬಿ ಸಮ ಎಂ ಸಿ, ಮೂರು ಸಮ, ಅರ್ಧ ವೃತ್ತದ ತ್ರಿಜ್ಯಗಳು, ಅದರ ಅಳತೆ ಎಕ್ಸ್ ಪ್ಲಸ್ ಒನ್ ಬೈ ಟು. ಈಗ ಎಂ ಒ ಸಿ ಲಂಬಕೋನ ತ್ರಿಭುಜದಲ್ಲಿ ಎಂ ಸಿ ಅಳತೆ ಎಕ್ಸ್ ಪ್ಲಸ್ ಒನ್ ಬೈ ಟು, ಎಂ ಒ ದ ಅಳತೆ ಎಕ್ಸ್ ಮೈನಸ್ ಒನ್ ಬೈ ಟು. ಹಾಗಾದ್ರೆ ಒ ಸಿ ಅಳತೆ ಎಷ್ಟು ಅಂತ ನಾವು ಕಂಡುಹಿಡಿಬಹುದು. ನಾನು ಈಗಾಗಲೇ ಹೇಳಿದ್ದೇನೆ, ಲಂಬಕೋನ ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಅಳತೆ ಗೊತ್ತಿದ್ರೆ ಇನ್ನೊಂದು ಬಾಹುವನ್ನು ನಾವು ಪೈಥಾಗರಸ್ ಪ್ರಮೇಯದ ಸಹಾಯದಿಂದ ಕಂಡುಹಿಡಿಯಬಹುದು. ಈಗ ಈ ತ್ರಿಭುಜಕ್ಕೆ ಎಂ ಒ ಸಿ, ತ್ರಿಭುಜ ಎಂ ಒ ಸಿ ಯಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ಏನಾಗ್ತದೆ, ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ.
ಹಾಗಾದ್ರೆ ಏನಾಗ್ತದೆ, ಎಂ ಸಿ ವರ್ಗ ಸಮ ಎಂ ಒ ವರ್ಗ ಪ್ಲಸ್ ಒ ಸಿ ವರ್ಗ ಅಂತ ಆಗ್ತದೆ. ಏನು ಗೊತ್ತಿರುವ ಬೆಲೆ ಹಾಕೋಣ, ಎಂ ಸಿ ಅಂದ್ರೆ ಎಷ್ಟು, ಎಕ್ಸ್ ಪ್ಲಸ್ ಒನ್ ಬೈ ಟೂ ಅದರ ಹೋಲ್ ಸ್ಕ್ವೇರ್ ಸಮ ಎಂ ಒ ಅಂದ್ರೆ ನೋಡಿ ಇಲ್ಲಿದೆ ಎಷ್ಟು, ಎಕ್ಸ್ ಮೈನಸ್ ಒನ್ ಬೈ ಟು ಇದರ ಹೋಲ್ ಸ್ಕ್ವೇರ್ ಪ್ಲಸ್ ಒ ಸಿ ಸ್ಕ್ವೇರ್. ನೀವ್ ಹೇಳ್ಬೋದು ಇದು ವರ್ಗಮೂಲ ಎಕ್ಸ್ ಹಾಕ್ಬೋದಲ್ಲ ಅಂತ. ಇದು ವರ್ಗಮೂಲ ಎಕ್ಸ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ನಾವಿದು ವರ್ಗಮೂಲ ಎಕ್ಸ್ ಆಗ್ತದೆ ಅಂತ ಕಂಡುಕೊಳ್ತಾ ಇದ್ದೇವೆ, ಸಾಧಿಸ್ತಾ ಇದ್ದೇವೆ. ಓ ಸಿ ಅಂತ ಕಂಡುಹಿಡಿಯೋಣ. ಈಗ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ವಿಸ್ತರಿಸೋಣ, ಅಥವಾ ನಮಗೆ ಓ ಸಿ ಬೇಕು ಉಳಿದೆಲ್ಲ ಈ ಕಡೆ ತರೋಣ. ಎಕ್ಸ್ ಪ್ಲಸ್ ಒನ್ ಬೈ ಟು ಹೋಲ್ ಸ್ಕ್ವೇರ್ ಇದನ್ನ ಈ ಕಡೆ ತಂದ್ರೆ ಮೈನಸ್ ಎಕ್ಸ್ ಮೈನಸ್ ಒನ್ ಬೈ ಟು ಹೋಲ್ ಸ್ಕ್ವೇರ್ ಸಮ ಓ ಸಿ ಸ್ಕ್ವೇರ್ ಆಯ್ತು. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದರ ಸ್ಕ್ವೇರ್ ಅಂದ್ರೆ ಒಂದು ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕಾದ ಸ್ಕ್ವೇರ್ ಬರ್ಕೋಬಹುದು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಎರಡು ಇಂಟು ಎಕ್ಸ್ ಇಂಟು ಒನ್ ಅಂದ್ರೆ ಎರಡು ಎಕ್ಸ್ ಭಾಗಿಸು ಎರಡರ ವರ್ಗ ನಾಲ್ಕು ಮೈನಸ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಉಪಯೋಗಿಸಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಭಾಗಿಸು ಎರಡರ ವರ್ಗ ಅಂದ್ರೆ ನಾಲ್ಕು. ಸಮಯ ಎಷ್ಟಿದೆ, ಓ ಸಿ ಸ್ಕ್ವೇರ್ ಇದೆ. ಈಗೇನಾಯ್ತು ಬ್ರಾಕೆಟ್ ಅನ್ನು ಬಿಡಿಸಿ ನೋಡಿ, ಎಕ್ಸ್ ವರ್ಗ ಮೈನಸ್ ಎಕ್ಸ್ ವರ್ಗ ಕ್ಯಾನ್ಸಲ್ ಆಗ್ತದೆ, ಒಂದರ ವರ್ಗ ಮೈನಸ್ ಒಂದರ ವರ್ಗ ಕ್ಯಾನ್ಸಲ್ ಆಗ್ತದೆ. ಛೇದ ಸಮನಾಗಿದೆ ಅಲ್ವಾ, ಹಾಗಾಗಿ ನಾವು ಕೂಡಿಸಬಹುದು ಅಥವಾ ಕಳಿಬಹುದು. ಎರಡು ಎಕ್ಸ್ ಮೈನಸ್ ಮೈನಸ್ ಎರಡು ಎಕ್ಸ್ ಅಂತಿದೆ, ಮೈನಸ್ ಆಫ್ ಮೈನಸ್ ಏನಾಯ್ತು, ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. ಆದ್ರಿಂದ ಎರಡು ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಎರಡು ಎಕ್ಸ್, ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಭಾಗಿಸು ಛೇದ ಒಂದೇ ಇದೆಯಲ್ವಾ ನಾಲ್ಕು, ನಾಲ್ಕು ಮೈನಸ್ ನಾಲ್ಕು ಒಂದು ಮಾಡ್ಲಿಕ್ಕಿಲ್ಲ ಸಮ ಓ ಸಿ ಸ್ಕ್ವೇರ್. ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಎಷ್ಟು, ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ನಾಲ್ಕು ಎಕ್ಸ್ ಭಾಗಿಸು ನಾಲ್ಕು ಸಮ ಓ ಸಿ ಸ್ಕ್ವೇರ್. ನಾಲ್ಕು ಮತ್ತು ನಾಲ್ಕು ಕ್ಯಾನ್ಸಲ್ ಆಯ್ತು, ಆದ್ರಿಂದ ಎಕ್ಸ್ ಸಮ ಓ ಸಿ ಸ್ಕ್ವೇರ್ ಅಥವಾ ಓ ಸಿ ಸ್ಕ್ವೇರ್ ಸಮ ಎಕ್ಸ್, ಓ ಸಿ ಸ್ಕ್ವೇರ್ ಸಮ ಎಕ್ಸ್, ಓ ಸಿ ಸಮ ವರ್ಗಮೂಲ ಎಕ್ಸ್, ಓ ಸಿ ಅಳತೆ ವರ್ಗಮೂಲ ಎಕ್ಸ್. ಈ ರೀತಿ ನಾವು ರಚನೆ ಮಾಡಿದಾಗ ಇದರ ಬೆಲೆ ಇದರ ಅಳತೆ ದತ್ತ ಸಂಖ್ಯೆ ವರ್ಗಮೂಲವೇ ಬರ್ತದೆ ಅನ್ನೋದನ್ನ ನಾವು ಪೈಥಾಗೊರಸ್ ಪ್ರಮೇಯದ ಸಹಾಯದಿಂದ ಕಂಡುಕೊಳ್ಳಿಕ್ಕೆ ಆಗ್ತದೆ. ನಿಮಗೆ ಪರೀಕ್ಷೆಗೆ ಇದೆಲ್ಲ ಬರೋದಿಲ್ಲ, ಕೇವಲ ಇಂತಹ ಸಂಖ್ಯೆಗಳ ವರ್ಗಮೂಲವನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೇಳ್ತಾರೆ. ಆದ್ರೆ ಅದು ಯಾಕೆ ಹಾಗೆ ಹೇಗೆ ಅದು ಬರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅನ್ನುವ ದೃಷ್ಟಿಯಲ್ಲಿ ನಾನು ನಿಮ್ಗಿದನ್ನ ವಿವರಿಸಿದ್ದೇನೆ. ಈಗ ನಾವು ನಮ್ಮ ಲೆಕ್ಕವನ್ನ ಮಾಡೋಣ, ಒಂದೇ ಒಂದು ಲೆಕ್ಕವನ್ನ ಮಾಡಿ ತೋರಿಸ್ತೇನೆ. ಯಾಕೆಂದ್ರೆ ಒಂದು ಲೆಕ್ಕ ನೀವು ಸರಿಯಾಗಿ ನೋಡ್ಕೊಂಡ್ರೆ ಅದೇ ರೀತಿಯ ಯಾವ ಲೆಕ್ಕ ಬೇಕಾದ್ರೂ ನಿಮ್ಗೆ ಮಾಡಲಿಕ್ಕೆ ಆಗ್ತದೆ. ಸರಿ, ಈಗ ಈ ಲೆಕ್ಕ ತಗೊಳ್ಳೋಣ. ವರ್ಗಮೂಲ ನಾಲ್ಕು ಪಾಯಿಂಟ್ ಎಂಟನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಸ್ಕೇಲ್ ತಗೊಳ್ಳಿ, ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಎಳೆಯಿರಿ ಮಕ್ಕಳೇ. ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ ಉದ್ದದ ರೇಖಾಖಂಡ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಪಾಯಿಂಟ್ ಎಂಟು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಗ್ಬೇಕು, ನಾಲ್ಕು ಪಾಯಿಂಟ್ ಎಂಟು. ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ ಉದ್ದದ ರೇಖ ಹಾಕೊಂಡು ಎಳೆಯಿರಿ, ಎ ಒ ಅಂತ ಹೆಸರಿಸಿ. ಇದರ ಅಳತೆ ಎಷ್ಟಿದೆ, ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್. ನನ್ನ ಜೊತೆ ಜೊತೆಯಲ್ಲಿ ನೀವು ಕೂಡ ಮಾಡ್ತಾ ಹೋಗಿ, ಎ ಒ ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ ಹೇಳದಾಯ್ತು. ಈಗೇನ್ ಮಾಡ್ಬೇಕು, ಇದನ್ನ ಒಂದು ಸೆಂಟಿಮೀಟರ್ ನಷ್ಟು ವೃದ್ಧಿಸಬೇಕು. ಒಂದು ಸೆಂಟಿಮೀಟರ್ ನಷ್ಟು ವೃದ್ಧಿಸುವ ಇದನ್ನ ಬಿ ಅಂತ ಕರೆಯೋಣ.
ಓಬಿ ಎಷ್ಟು ಅಳತೆ? 1 ಸೆಂಟಿಮೀಟರ್. ಎಒ 4.8 ಸೆಂಟಿಮೀಟರ್, ಓಬಿ 1 ಸೆಂಟಿಮೀಟರ್. ಆಯ್ತಾ ಬಿಡಿಸಿ? ಸರಿ, ನೆಕ್ಸ್ಟ್ ಸ್ಟೆಪ್ ಏನು? ಎಬಿಯ ಮಧ್ಯ ಬಿಂದುವನ್ನು ಗುರುತಿಸಬೇಕು. ಕೈವಾರವನ್ನ ತಗೊಳ್ಳಿ. ಕೈವಾರವನ್ನ ಎಬಿ ಇದೆಯಲ್ವಾ ಅದರ ಅರ್ಧಕ್ಕಿಂತ ಹೆಚ್ಚಿನ ಅಳತೆಗೆ ಸರಿಪಡಿಸ್ಕೊಳ್ಳಿ. ಅರ್ಧಕ್ಕಿಂತ ಹೆಚ್ಚು, ಅರ್ಧಕ್ಕಿಂತ ಕಡಿಮೆ ಇದ್ರೆ ಏನಾಗ್ತದೆ? ಒಂದನ್ನು ಛೇದಿಸುವುದಿಲ್ಲ ಅಷ್ಟೇ, ಬೇರೆ ಏನ್ ಸಮಸ್ಯೆ ಇಲ್ಲ. ಅರ್ಧಕ್ಕಿಂತ ಹೆಚ್ಚಿದೆ ಅಲ್ವಾ. ಈಗ ಎಬಿಯ ಮೇಲ್ಭಾಗದಲ್ಲಿ ಒಂದು ಕಂಸ, ಎಬಿಯ ಕೆಳಭಾಗದಲ್ಲಿ ಒಂದು ಕಂಸ. ಎಯಲ್ಲಿ ತೆರೆದಿದ್ದೇನೆ, ಅಳತೆ ಬದಲು ಮಾಡಬಾರದು. ಅದೇ ಅಳತೆಯನ್ನು ಇಟ್ಕೊಂಡು ಬಿಯಲ್ಲಿಟ್ಟು ಮೊದಲ ಎಳೆದ ಕಂಸಗಳನ್ನ ಏನ್ ಮಾಡಬೇಕು? ಕತ್ತರಿಸಬೇಕು. ಈಗ ಈ ಎರಡೂ ಬಿಂದುಗಳನ್ನ ಸೇರಿಸಿ ರೇಖೆ ಎಳೆಯಿರಿ. ಇದು ಲಂಬಾರ್ಧ. ಈ ಲಂಬಾರ್ಧಕ ಎಬಿಯನ್ನ ಎಲ್ಲಿ ಛೇದಿಸ್ತದೋ ಅದುವೇ ಮಧ್ಯ ಬಿಂದು. ಎಬಿಯ ಮಧ್ಯ ಬಿಂದು, ಮಿಡ್ ಪಾಯಿಂಟ್, ಎಂ ಅಂತ ಸೂಚಿಸ್ತೇನೆ ನಾನಿದನ್ನ, ಎಂ ಅಂತ ಸೂಚಿಸ್ತೇನೆ. ಈಗ ಆಯ್ತಲ್ಲ, ಎಷ್ಟು ಬಿಡಿಸಿ? ಈಗ ಕೈವಾರವನ್ನ ಎಂ ಎ ಅಥವಾ ಎಂ ಬಿ ಯಾವ ಅಳತೆ ಆದ್ರೂ ಒಂದೇ, ಯಾಕೆಂದ್ರೆ ಎಂ ಇದು ಮಧ್ಯದಿಂದ. ಕೈವಾರವನ್ನ ಎಂ ಎ ಅಳತೆಗೆ ಸರಿಪಡಿಸ್ಕೊಳ್ಳಿ. ಎಂ ಬಿಂದುವಿನಲ್ಲಿ ಕೈವಾರವನ್ನಿಟ್ಟು ಒಂದು ಅರ್ಧ ವೃತ್ತವನ್ನ ಎಳೆಯಿರಿ. ಒಂದು ಅರ್ಧ ವೃತ್ತವನ್ನ ಎಳೆಯಿರಿ. ಈಗ ಓ ಬಿಂದುವಿನಿಂದ ಒಂದು ಲಂಬ ಎಳೆಯಿರಿ. ನೀವು ಕೋನ ಮಾಪಕ ಇಟ್ಕೊಂಡು 90 ಡಿಗ್ರಿಗೆ ಗುರುತಿಸ್ಕೊಂಡು ಎಳೆದ್ರು ಆಗ್ತದೆ. ಸ್ಕೇಲ್ ಅಲ್ಲಿ ಇಲ್ಲಿ ಲಂಬ ಕೋನ ಇರ್ತಾರೆ ಗೊತ್ತೆ, ಸ್ಕೇಲ್ ಎಜ್ಜಲ್ಲಿ ಹೀಗೆಯೂ ಲಂಬ ಎಳಿಬಹುದು. ನೇರ ಲಂಬ, ಈ ಲಂಬವು ಅರ್ಧ ವೃತ್ತವನ್ನು ಎಲ್ಲಿ ಛೇದಿಸಿದೆಯೋ ಆ ಬಿಂದುವನ್ನ ಸಿ ಅಂತ ಹೆಸರಿಸ್ತೇನೆ. ಈಗ ನಮ್ಗೆ ಗೊತ್ತಿದೆ ಓಸಿ ಅಳತೆ ಎಷ್ಟು? ವರ್ಗಮೂಲ 4.8 ಓಸಿ ಅಳತೆ. ಯಾಕೆಂದ್ರೆ ಇಲ್ಲಿ ನಾವು ಹೇಳಿದ್ದು 4.8 ಸೆಂಟಿಮೀಟರ್ ಉದ್ದದ ರೇಖಾಖಂಡ ಆರಂಭದಲ್ಲಿ, ಹಾಗಾಗಿ ಓಸಿ ಅಳತೆ ವರ್ಗಮೂಲ 4.8. ಇದನ್ನ ನಾವು ಎಲ್ಲ ಸೂಚಿಸಬೇಕು? ಸಂಖ್ಯಾ ರೇಖೆಯಲ್ಲಿ ಪ್ರತಿನಿಧಿಸಬೇಕು, ಅದು ಇಂಪಾರ್ಟೆಂಟ್. ಸಂಖ್ಯಾ ರೇಖೆಯಲ್ಲಿದೆ. ನಾವೀಗ ಓಬಿಯನ್ನ ವೃದ್ಧಿಸಿ ಅದನ್ನೇ ಸಂಖ್ಯಾ ರೇಖೆ ಅಂತ ಪರಿಗಣಿಸೋಣ. ಓಬಿಯನ್ನ ವೃದ್ಧಿಸೋಣ. ಸಮಾಂತರಲ್ಲಿ ಓ ಇಂದ ಬಿಗೆ ಎಷ್ಟು ದೂರ ಇದೆಯೋ ಅಷ್ಟೇ ಅಂತರದಲ್ಲಿ, 1 ಸೆಂಟಿಮೀಟರ್ ಇದೆಯಲ್ವಾ, ಅಷ್ಟೇ ಅಂತರದಲ್ಲಿ ಬಿಂದುಗಳನ್ನ ಗುರುತಿಸೋಣ. ಈಗ ಓ ಎನ್ನುವುದು ಸೊನ್ನೆಯನ್ನ ಸೂಚಿಸಿ, ಇದು ಓ ಅಂತ ಹೇಳಬಹುದು, ಸೊನ್ನೆ ಅಂತ ಹೇಳ್ಬೋದು. ಓ ಬಿಂದುವು ಸೊನ್ನೆನ ಸೂಚಿಸ್ತದೆ, ಬಿ ಬಿಂದುವು 1 ಸೂಚಿಸ್ತದೆ, ಮುಂದಿನ ಬಿಂದು 2, 3, 4 ಕಂಟಿನ್ಯೂ ಆಗ್ತಾ ಹೋಗ್ತದೆ. ಓಬಿಯನ್ನ ವೃದ್ಧಿಸಿದ್ದೇವೆ, ಅದನ್ನೇ ಸಂಖ್ಯಾ ರೇಖೆ ಅಂತ ಪರಿಗಣಿಸಿದ್ದೇವೆ. ಓ ಬಿಂದು ಸೊನ್ನೆಯನ್ನು ಸೂಚಿಸಬೇಕು, ಇಲ್ಲಿ ಬಿ ಬಿಂದು 1 ಸೂಚಿಸಬೇಕು. ಈಗ ನಮಗೆ ವರ್ಗಮೂಲ 4.8 ಸಂಖ್ಯಾ ರೇಖೆ ಮೇಲೆ ಸೂಚಿಸಬೇಕಲ್ವಾ. ಕೈವಾರವನ್ನ ಓಸಿಯ ಅಳತೆಗೆ ಸೆಟ್ ಮಾಡಿಕೊಳ್ಳೋಣ. ಸೆಟ್ ಮಾಡಿದ್ದೀರಾ ಮಕ್ಕಳೇ? ಕೈವಾರವನ್ನ ಓಸಿ ಅಳತೆಗೆ ಸೆಟ್ ಮಾಡಿಕೊಳ್ಳೋಣ. ಈಗ ಒಂದು ಕಂಸವನ್ನ ಎಳಿಬೇಕು. ಈಗ ಕೈವಾರವನ್ನ ಓಸಿ ಅಳತೆಗೆ ಸೆಟ್ ಮಾಡಿಕೊಂಡು ಓ ಬಿಂದುವಿನಲ್ಲಿಟ್ಟು ಕಂಸ ಎಳಿಬೇಕು. ಅದು ನಮ್ಮ ಸಂಖ್ಯಾ ರೇಖೆಯನ್ನ ಯಾವ ಬಿಂದುವಿನಲ್ಲಿ ಛೇದಿಸಿದೆಯೋ ಈ ಬಿಂದುವೇ ಏನನ್ನ ಸೂಚಿಸ್ತದೆ? ವರ್ಗಮೂಲ 4.8 ಸೂಚಿಸ್ತದೆ. ಇಷ್ಟು ಮಾಡಿದ್ರೆ ತುಂಬಾ ಸುಲಭ ಇದೆ. ನಾನು ಒಂದೇ ಒಂದು ಲೆಕ್ಕವನ್ನ ಇಲ್ಲಿ ಮಾಡಿದ್ದೇನೆ. ನಿಮ್ಗೆ ಯಾವ ಅಳತೆ ಕೇಳಿದಾರೋ ಆ ಅಳತೆಯ ರೇಖಾ ಕಂಡು ಎಳೆಯುವುದು ಮಾತ್ರ ಅಷ್ಟೇ, ಮತ್ತೆಲ್ಲ ಇದೇ ವಿಧಾನದಲ್ಲಿ ಮಾಡ್ಕೊಂಡು ಹೋಗುವಂತದ್ದು. ಮಕ್ಕಳೇ ತುಂಬಾ ಸುಲಭ ಇದೆ. ನೀವು ಬೇಕಾದ್ರೆ ನೀವು ಪೂರ್ಣ ವರ್ಗ ಸಂಖ್ಯೆಗಳ ವರ್ಗಮೂಲವನ್ನು ಕೂಡ ಮಾಡಿ ನೋಡಿ ಇದು ಸರಿಯಾ ಅಲ್ವಾ ಅಂತ ಚೆಕ್ ಮಾಡಬಹುದು. ವರ್ಗಮೂಲ 4
ಇದೇ ಕ್ರಮದಲ್ಲಿ ನಮ್ಗೆ ಗೊತ್ತಿದೆ ನಾಲ್ಕರ ವರ್ಗಮೂಲ ಎರಡು ಸರಿ ಬರ್ತದಲ್ವ ನೋಡ್ಲಿಕ್ಕೆ ಬೇಕಂತ ಟ್ರೈ ಮಾಡಬಹುದು. ನಾಲ್ಕರ ವರ್ಗಮೂಲವನ್ನು ಇದೇ ವಿಧಾನದಲ್ಲಿ ಬಿಡಿಸಿ ನೀವು ಈಗ ಕಂಸ ಹೇಳಿದಾಗ ಅದು ನಂಬರ್ ಎರಡರ ಮೇಲೆ ಸರಿಯಾಗಿ ಹಾದು ಹೋಗ್ತದೆ ಆ ಕಂಸ. ಹಾಗಾಗಿ ಚೆಕ್ ಮಾಡಬಹುದು ನೀವು ನಿಮ್ಮ ಅಭ್ಯಾಸದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದೇ ಒಂದು ಪ್ರಶ್ನೆ ಇದೆ, ವರ್ಗಮೂಲ 9.3 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ ಒಂದೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅಭ್ಯಾಸ 1.5 ಪುಟ ಸಂಖ್ಯೆ 23 ನಾಲ್ಕನೇ ಪ್ರಶ್ನೆ, ವರ್ಗಮೂಲ 9.3 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ. ಅಲ್ಲಿ ಕೇವಲ ಒಂದೇ ಲೆಕ್ಕ ಕೊಟ್ಟಿದ್ದಾರೆ, ಹಾಗಾಗಿ ಪ್ರಾಕ್ಟೀಸ್ ಆಗಲಿ ಅಂತ ನಾನೊಂದು ಎರಡು ಲೆಕ್ಕ ಕೊಡ್ತೇನೆ. ನೀವು ಹೋಮ್ವರ್ಕಿಗೆ ಇದೆರಡು ಪ್ರಶ್ನೆಯನ್ನ ಮಾಡಿ ವರ್ಗಮೂಲ 3.7 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ, ಇನ್ನೊಂದು ವರ್ಗಮೂಲ 6.4 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. ಈ ಎರಡು ಲೆಕ್ಕಗಳನ್ನ ಹೋಮ್ವರ್ಕ್ ಗೆ ಮಾಡಿ ಜೊತೆಗೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವ ಒಂದು ಲೆಕ್ಕವನ್ನು ಕೂಡ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಎಲ್ಲರಿಗೂ ಧನ್ಯವಾದ.